ಹೊರಗಡೆ ಬಾ. ಏನೋ ಇವನೇ ಆ ಪುಸ್ತಕ ಬರ್ದಿರೋ ತರ ಆಡ್ತಾನೆ. ಕವಿ ಇವನು ನಡಿಯಾಲೆ ಅವೆಲ್ಲ ಗೊತ್ತಿಲ್ಲ ನನಗೆ. ನನ್ನ ಪುಸ್ತಕ ಒಳ್ಳೆ ಚಿಕ್ಕ ಮಕ್ಕಳು ಪಪರ್ಮೆಂಟ್ ಬೇಕು ಅಂತ ಹಠ ಮಾಡ್ದಂಗೆ ಒಳ್ಳೆ ಬುಕ್ ಬೇಕು ಬುಕ್ ಬೇಕು ಅಂತ ಹಠ ಮಾಡ್ತೀಯ. ಲೇ ನಮ್ ದೇಶ ವಿಜ್ಞಾನ ತಂತ್ರಜ್ಞಾನ ಅಂತ ಬಳಸ್ಕೊಂಡು ಮಂಗಳ ಗ್ರಹಕ್ಕೆ ಹೋಗಿ ಆದಷ್ಟು ಬೇಗ ವಾಪಸ್ ಬರೋ ರೇಂಜ್ಗೆ ಆಗವ್ರೆ. ನನ್ನ ಮಗ ನೀನ್ ನೋಡಿದ್ರೆ ಓಬಿ ರಾಯನ್ ಕಾಲಕ್ಕೆ ಜ್ಯೋತಿಷ್ಯ ಭವಿಷ್ಯ ಅನ್ಕೊಂಡು ಇನ್ನು ಇಲ್ಲೇ ಸಾಯ್ತಾ ಇದ್ಯಾ. ತಲೆ ಮೇಲೆ ನೋಡಿತೀನಿ. ಬುಕ್ ಸಿಗತ್ ನಡಿಯಾ? ನನ್ಗೆ ಅವೆಲ್ಲ ಗೊತ್ತಿಲ್ಲ. ನನ್ನ ಪುಸ್ತಕ ಬೇಕು. ಸರಿ ಒಂದ್ ನಿಮಿಷ ರೆಸ್ಟ್ ರೂಮ್ಗೆ ಹೋಗ್ಬರ್ತೀನಿ. ಸಿಗೋ ಒಳ್ಳೆ ಚೇಳ್ ಸವಸ ಆಯ್ತು ನಮ್ಗೆ. ಬೇಗ ಬಾರಲೇ ಅಲ್ಲೇ ಮಲ್ಗಿಲ್ಕೊಂಬಿಟಿಯಾ? ಬಂದ್ ಚಾಪೆ ಹಾಸ್ಬಿಡು ಮಲ್ಕೊಂಡ್ಬಿಡ್ತೀನಿ. ನಂಜಪ್ಪ ನಂಜಪ್ಪ ಆಯ್ತಾ? ಏನೋ ನಿನಗೆ ಬಂದಿರೋದು ನೆಮ್ಮದಿಯಾಗಿ ಉಚ್ಚ ಬಿಡಲ್ವಲ್ಲ. ಬೇಗ ಬಾರೋ. ಎಷ್ಟತ್ತ ಬರ್ತೀನಿ? ಅಯ್ಯೋ ನಂಜಪ್ಪ ಸೈಲೆಂಟ್ ಆಗಿ ಸೂಸು ಮಾಡಕ್ ಬಿಡಲ್ಲ. ಏನಿಲ್ಲ ನನಗೂ ಅವಸರ ಆಗ್ತಿತ್ತು ಬಂದೇ ಇರೋ ನಿಮಿಷ. ಅಯ್ಯೋ ಇಷ್ಟೋ ತನಕ ಜೊತೇಲಿ ಇರಿಸ್ಕೊಂಡು ನಿನ್ನ ನರಿಬುದ್ಧಿ ತೋರಿಸ್ದಲ್ಲ, ಈಗ ಮಾಡ್ತೀನಿ ಇರು ನಿನ್ಗೆ. ಯಾವನು ನೂಕಿದ್ದು? ಏ ನಂಜಪ್ಪ ನಂಜಪ್ಪ ಏ ನಂಜಪ್ಪ ಏ ನಂಜಪ್ಪ ಬಾಗಿಲು ತೆಗಿ ನಂಜಪ್ಪ, ಭಯ ಆಗ್ತಿದೆ. ಏ ನಂಜಪ್ಪ ತಮಾಷೆ ಮಾಡಬೇಡ ನೋಡು. ಅಬ್ಬಾ ಕರೆಂಟ್ ಬಂತು. ಲೇ ನನ್ನ ಮಗನೇ ದೊಡ್ಡ ಮಂತ್ರೆ, ತಮಾಷೆ ಮಾಡಕ್ ಇದೇ ಟೈಮಾ ನಿನ್ಗೆ? ಬದೇ ತಿಂತೀಯ ನೋಡು. ಈ ನನ್ನ ಮಗನ್ಗೆ ಏನ್ ಗೊತ್ತು, ನಮಗ್ ಕರೆಂಟ್ ಇಲ್ಲ ಅಂದ್ರೆ ಜನರೇಟರ್ ಆನ್ ಆಗ ಲೋಫರ್ ಹೆದರ್ಸ್ಬಿಟ್ಟ ಜೀವ ಬಾಯ್ ಬಂದ್ಬಿಟ್ಟಿತ್ತು. ಬೆಚ್ಚಿ ಬಿದ್ದೆ ಬಾತ್ರೂಮಲ್ಲಿ ಲವೇ. ಬೆರಳು ನಂಜಪ್ಪ ಲೇ ನಂಜಪ್ಪ ನನ್ನ ಮಗ ಕರೆಂಟ್ ಆಫ್ ಮಾಡ್ತೀಯನೋ ನಿನಗಾಯ್ತು ಇಲ್ಲದವನು. ನಂಜಪ್ಪ ಲೇ ದೊಡ್ಡ ಮಾತ್ರ ನನ್ನ ಮಗನೇ ನಿನ್ನ ಭಯ ಬೀಳಿಸ್ಬಿಟ್ರೆ ನಾನು ಭಯ ಬಿದ್ದುಬಿಡ್ತೀನಾ? ಲೋ ನಾವು ಭಯ ಬೀಳಲ್ಲ. ಗೊತ್ತಾಯ್ತಾ? ಅಯ್ಯೋ ಈ ಕಡೆ ತುಂಬ ಕತ್ಲೆ, ಹಿಂಗೆ ಹೋದ್ರೆ ಡೈರೆಕ್ಟ್ ಸುಡುಗಾಡಿಗೆ ಹೋದಂಗಿದೆ. ಬೇಡಪ್ಪ ಹಿಂಗೆ ಹೋಗ್ಬಿಡೋಣ. ದೊಡ್ಡ ಮಾದ್ರೆ ನಂಜಪ್ಪ ಲೇ ನೋಡೋ ಸೀವಾಗ ಹೊಡಿತೀನಿ ನಿಂಗೆ ಹೊಡಿತೀನಿ ಕಣೋ. ನಂಜಪ್ಪ ಲೇ ಎಲ್ಲಿದೆಯಾ ಹೇಳೋ, ನನ್ಗೆ ಯಾಕೋ ಲೈಟಾಗಿ ಪುಕ ಪುಕ ಅಂತಿದೆ ಕಣೋ. ನಂಜು ರಜ ನಂಜಪ್ಪ ಯಾರೋ ನುಗ್ದಾಗೈತಲ್ಲ ಸೊಂಟ. ನಂಜಪ್ಪ ನಂಜಪ್ಪ ಲೇ ಜಾಸ್ತಿ ಮಾತಾಡ್ದೆ ಅಂತ ಬೇಜಾರು ಮಾಡ್ಕೊಂಬಿಟ್ಟೇನು ಅಮ್ಮ. ಅಯ್ಯೋ ಕಾಲು ಅಮ್ಮ. ನಂಜಪ್ಪ 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 ಏ ಏ ನಂಜಪ್ಪ ನಂಜಪ್ಪ ಬಾಗಿಲು ತೆಗಿಯೋ ನಂಜಪ್ಪ ಬಾಗಿಲು ತೆಗಿ ನಂಜಪ್ಪ ನಂಜಪ್ಪ ಆಟ ಆಡ್ಬೇಡ ಕಣೋ ತುಂಬಾ ಭಯ ಆಗ್ತಿದೆ. ನಂಜಪ್ಪ ಬಾಗಿಲು ತೆಗಿ ನಂಜಪ್ಪ. ಸೆಕ್ಯೂರಿಟಿ 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 ಈ ನನ್ನ ಮಗ ನನ್ನ ಮೇಲಿರೋ ಕೋಪಕ್ಕೆ ಸೆಕ್ಯೂರಿಟಿನೂ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಸೆಕ್ಯೂರಿಟಿ ಬಾಗಿಲು ತೆಗಿರಿ ಸರ್.
ನಂಜಪ್ಪ. ಅಯ್ಯೋ ನೋಡೋ, ನನ್ನ ಹತ್ರ ಆಟ ಆಡ್ಬೇಡ, ಒಳ್ಳೆ ಮಾತಲ್ಲಿ ಬಾಗಿಲು ತೆಗಿ, ಈ ರೂಮ್ ಮಾಡ್ತೀನಿ ನಿನಗೆ. ಅಯ್ಯೋ ಅಯ್ಯೋ, ಮೊಬೈಲ್ ಎಲ್ಲೋಯ್ತು. ಅಯ್ಯೋ ಬಾತ್ರೂಮಲ್ಲಿ ಏನಾದರೂ ಬಿಟ್ಬಿಟ್ನ. ಅಯ್ಯೋ ಮತ್ತೆ ಅಲ್ಲಿ ಹೋಗ್ಬೇಕಾ? ನನ್ನ ಗ್ರಹಚಾರ ಲೇ ನಂಜಪ್ಪ ನಿನ್ ಎಲ್ಬಿಟ್ಟೆ ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ ಅಮ್ಮ, ಅಯ್ಯೋ ಹಾಳಾದು ಕರೆಂಟ್ ಇವಾಗಲೇ ಹೋಗ್ಬೇಕಾ? ಥೋ ಇಲ್ಲ, ನನ್ನ ಟೈಮೇ ಸರಿಗಿಲ್ಲ ಅಂತ ಅನಿಸ್ತಿದೆ. ಅಯ್ಯೋ ಮರಲಿಲ್ಲ, ಮುಂದೆ ಮುಖದಲ್ಲೆಲ್ಲ ಗಂಜಿ. ಇಲ್ಲಿವರೆಗೂ ಹೆಂಗೋ ಬಂದೆ, ಅಲ್ಲಿವರೆಗೂ ಹೆಂಗಪ್ಪ ಹೋಗೋದು? ಬಿದ್ದರೆ ಕಷ್ಟ, ಗೋಡೆ ಹಿಡ್ಕೊಂಡು ಬಿಡಿ. ಅಬ್ಬಾ ಕರೆಂಟ್ ಬಂತು, ಕರೆಂಟ್ ಬಂದರೆ ನಮ್ಗೆ ನೂರಾನೇ ಬಲ ಬಂದಂಗೆ. ಅಯ್ಯೋ ಅಲ್ಲಿವರೆಗೂ ಹೋಗ್ಬೇಕಾ? ನನ್ನ ಗ್ರಾಚಾರನೇ ಸರಿಗಿಲ್ಲ ಅನ್ಸುತ್ತೆ. ಸಾಗುತ್ತಲ್ಲಪ್ಪ ನೀವಿನ ಆಫೀಸಲ್ಲಿ. ಇಲ್ಲೂ ಬಿದ್ದಿಲ್ಲ, ಇಲ್ಲಿ ಬಿಡಿಸ್ಕೊಂಡೆ. ಒಳಗಡೆ ಏನಾದರೂ ಇರ್ಬೋದಾ? ಇಲ್ಲೂ ಬಿದ್ದಿಲ್ಲಲ್ಲಪ್ಪ, ಎಲ್ಲೋಯ್ತು? ನನ್ನ ಟೇಬಲ್ ಮೇಲೆ ನಾನು ಬಿಟ್ಬಿಟ್ಟ. ಮತ್ತೆ ಅಲ್ಲಿವರೆಗೂ ಹೋಗ್ಬೇಕಾ? ಅಯ್ಯೋ ನನ್ನ ಟೈಮೇ ಸರಿಗಿಲ್ಲ. ಇರಲಿ, ದೇವಾಗಳು ಓಡಾಡೋ ಟೈಮಲ್ಲಿ ಈ ಆಫೀಸಲ್ಲಿ ದೇವ ಓಡಾಡಂಗೆ ಓಡಾಡ್ತಾ ಇದ್ದೀನಿ ನಾನು ಒಬ್ಬನೇ. ಈ ನಂಜಪ್ಪ ಎಂಥ ಕೆಲಸ ಕೊಟ್ಟ, ತಗೊಳಪ್ಪ ಇಲ್ಲೂ ಕೆಲಸ ಕೊಟ್ಟ, ಬ್ಯಾಗು ಇಲ್ಲ ಮೊಬೈಲು ಇಲ್ಲ. ಲೇ ನಂಜಪ್ಪ ಏನಪ್ಪ ಮಾಡೋದೀಗ? ಅಯ್ಯೋ ಅಯ್ಯೋ ಥೂ, ನನ್ನ ಗ್ರಾಚಾರನೇ ಸರಿಗಿಲ್ಲ. ಈ ಟೆನ್ಷನಲ್ಲಿ ಸೇದ್ರಣ ಅಂದರೆ ಒಂದು ಸಿಗರೇಟು ಗತಿ ಇಲ್ಲ. ನನ್ನ ಟೈಮ್ ಸರಿಯಾಗಿದ್ರೆ ತಾನೇ ಫೋನು. ರಿಂಗ್ ಆಗ್ತಿದೆ. ತೆಗಿಯೋ ಫೋನು, ತೆಗಿಯೋ ಫೋನ್, ತೆಗಿಯೋ. ಜ್ಯೋತಿಷಿ ನನ್ನ ಮಗ, ಹಂದಿ ತಿಂದಂಗೆ ತಿಂದು ದಬಾಕೊಂಡು ಮಲಗಿರ್ತಾನೆ. ಅರೆ ಈಗ ಫೋನ್ ಮಾಡಿದೆ, ಇಲ್ಲೇ ಎಲ್ಲೋ ರಿಂಗ್ ಆಯ್ತಲ್ವಾ? ಮತ್ತೆ ಮಾಡೋಣ. ತಗೊಳ್ಳೋ, ಇಲ್ಲೇ ಎಲ್ಲೋ ರಿಂಗ್ ಆಗ್ತಿದೆ. ಕರ್ಮ ಲೇ ದಡ್ಡನ್ ಮಗನೇ, ಗಾಬರಿ ನೀನ್ ಡೌಗೆ ಫೋನ್ ಮಾಡ್ಬಿಟ್ಟಿದ್ಯಲ್ಲ. ಸೀವ ಮುಗಿಯೋದು ಕರೆಕ್ಟ್ ಆಗಿದೆ. ಇಲ್ಲ ಅಲ್ವಾ? ಐ ಸು ಐ ಲವ್ ಸು. ಪಾನಂಜಪ್ಪ ನಂಜಪ್ಪ ನಂಜಪ್ಪ ನಂಜಪ್ಪ
ಕಂಜೂಸ್ ನನ್ ಮಗ ಸೋಡಾ ಬುಡ್ಡಿ ಸಿಓ ಹುಡುಗಿರ ಹತ್ರ ಮಾತಾಡ್ತಾರೆ ಅಂತ ಔಟ್ ಗೋಯಿಂಗು ಹೋಗ್ದಂಗ್ ಮಾಡ್ಬಿಟ್ಟವ್ನೆ. ಲೇ ನಿನ್ಗಿದೆ ಕಣ, ನಿನ್ಗಿದೆ ಮಾಡ್ತೀನಿ ನಿನ್ಗೆ. ಛೇ ಏನ್ ಮಾಡೋದು ಇವಾಗ, ಯಾಕೋ ನನ್ನ ಟೈಮೇ ಸರಿಗಿಲ್ಲ. ಸಿಸ್ಟಮ್ ನಮ್ಮವ್ರು ಯಾರಾದರೂ ಆನ್ಲೈನಲ್ಲಿ ಇದ್ರೂ ಇರ್ಬೋದು, ಟ್ರೈ ಮಾಡೋಣ. ಅಯ್ಯೋ